ಹದಿನಾರು ಹದಿನೇಳು ತಿಂಗಳು ಆದ್ರೂ ಕೂಡ ಕಬ್ಬನ್ನ ಕಟಾವು ಮಾಡ್ತಾ ಇಲ್ಲ. ರೈತರು ತುಂಬಾ ಸಮಸ್ಯೆ ಸಿಗ್ತಿದ್ದಾರೆ. ಇವರು ಹೊರ ಜಿಲ್ಲೆಯಿಂದ ಕಬ್ಬನ್ನ ತಂದು ಸ್ಥಳೀಯವಾದ ಕಬ್ಬನ್ನ ಮರೀತಾ ಇರ್ತಕ್ಕಂಥ ಕಾರಣದಿಂದ ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಕಳೆದ ಒಂದು ವಾರಗಳಿಂದ ನಾವು ದೂರು ಕೊಟ್ಟಿದ್ರು ಕೂಡ ಅವರು ಕೂಡ ನಿರ್ಲಕ್ಷ್ಯ ನೀತಿಯನ್ನು ವಹಿಸ್ತಾ ಇದ್ದಾರೆ. ಕೆಲವೊಂದು ಸಕ್ಕರೆ ಕಾರ್ಖಾನೆಗಳಲ್ಲಿ ಕಳೆದ ವರ್ಷಕ್ಕಿಂತ ಕಡಿಮೆ ಬೆಲೆ ರೈತರಿಗೆ ಸಿಗ್ತಾ ಇದೆ. ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು. ರಾಜ್ಯ ಸರ್ಕಾರ ಎಸ್ ಎ ಪಿ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನುವಂಥ ಒತ್ತಾಯ ತಂದಂಥ ಹಿನ್ನೆಲೆಯಲ್ಲಿ ಸಕ್ಕರೆ ಸಚಿವ ಶಿವರಾಮ ಹೆಬ್ಬಾರವರು 10 ದಿವಸದ ಒಳಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. 15 ದಿವಸ ಆದರೂ ಕೂಡ ಇದ್ರ ಬಗ್ಗೆ ಯಾವುದೇ ನಿರ್ಧಾರ ಪ್ರಕಟಿಸಿಲ್ಲ. ರಾಜ್ಯ ಸರ್ಕಾರದ ಸಕ್ಕರೆ ಮಂತ್ರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಮತ್ತು ತಹಸೀಲ್ದಾರರ ಕಚೇರಿ ಮುಂದೆ ಸೋಮವಾರ 11 ಗಂಟೆಗೆ ಪ್ರತಿಭಟನಾ ಧರಣಿಯನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದೇವೆ.